ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರೂ ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತೆ ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಾಪ್ ಮೆಸೇಜ್ನೊಂದಿಗೆ ಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರು ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತೆ ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಸೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಹರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಪ್ ಮೆಸೇಜ್ನೊಂದಿಗೆ ಎಸ್ಎಂಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರು ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತು ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತುವರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಾಪ್ ಮೆಸೇಜ್ನೊಂದಿಗೆ ಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರೂ ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತೆ ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರು ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತು ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತುವರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಾಪ್ ಮೆಸೇಜ್ನೊಂದಿಗೆ ಎಸ್ಎಂಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರು ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತು ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಪ್ ಮೆಸೇಜ್ನೊಂದಿಗೆ ಎಸ್ಎಂಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರೂ ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತೆ ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಶೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಹರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು ವಾಟ್ಸಪ್ ಮೆಸೇಜ್ನೊಂದಿಗೆ ಎಸ್ ಮೆಸೇಜ್ ಸಹ ಕಳಿಸಿ ಭಾರತವನ್ನು ಉಳಿಸಿ ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಗೆ ಚಂದಾದಾರರಾಗಲು ಮರೆಯಬೇಡಿ ಧನ್ಯವಾದಗಳು ಸಾಚಿ ಟಿವಿಗೆ ಸ್ವಾಗತ ಮುಂದೆ ಒಂದು ದಿನ ಭಾರತದ ಮೇಲೆ ಚೀನಾ ಆಕ್ರಮಣ ಮಾಡಿಬಿಟ್ಟರೆ ಅದಕ್ಕೆ ನಾವೆಲ್ಲರೂ ಸಂಪೂರ್ಣವಾಗಿ ಜವಾಬ್ದಾರರು ಆಗುತ್ತೇವೆ ಬ್ರಿಟಿಷರು ಸಹ ನಮ್ಮ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ನಮ್ಮನ್ನೇ ಗುಲಾಮರನ್ನಾಗಿ ಮಾಡಿಕೊಂಡಿದ್ದರು ಆವಾಗ ನಾವೆಲ್ಲರೂ ಈಗಿನಷ್ಟು ವಿದ್ಯಾವಂತರೂ ಆಗಿರಲಿಲ್ಲ ಆದರೆ ಇಂದು ನಾವೆಲ್ಲರೂ ವಿದ್ಯಾವಂತರಾಗಿದ್ದರೂ ಬುದ್ಧಿ ಇಲ್ಲದವರ ಹಾಗೆ ಇದ್ದಿದ್ದೇವೆ ಸ್ವದೇಶಿ ವಸ್ತುಗಳನ್ನು ನಮ್ಮದಾಗಿಸಿಕೊಂಡು ದೇಶವನ್ನು ಉಳಿಸೋಣ ಮತ್ತು ನಾವೆಲ್ಲ ಭಾರತೀಯರು ಮುಂದಿನ ತೊಂಬತ್ತು ದಿನಗಳ ತನಕ ಯಾವುದೇ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡದಿದ್ದರೆ ನಮ್ಮ ಭಾರತ ಪ್ರಪಂಚದ ಎಲ್ಲ ದೇಶಗಳಿಗಿಂತ ಶ್ರೀಮಂತ ದೇಶವಾಗುತ್ತದೆ ಕೇವಲ ತೊಂಬತ್ತು ದಿನಗಳಲ್ಲೇ ಭಾರತದ ರೂಪಾಯಿಗಳ ಮೌಲ್ಯ ಒಂದು ಡಾಲರ್ಗೆ ಸರಿಸಮ ಆಗುತ್ತದೆ ನಾವು ಕೆಲಸಕ್ಕೆ ಬಾರದ ಜೋಕ್ಸ್ಗಳನ್ನು ಹೆಚ್ಚಾಗಿ ಶೇರ್ ಮಾಡಿಕೊಳ್ಳುತ್ತೇವೆ ಅದರ ಬದಲು ಈ ಸಂದೇಶಗಳನ್ನು ಸೇರ್ ಮಾಡಿದರೆ ಒಂದು ಆಂದೋಲನ ಮಾಡಿದ ಹಾಗೆ ಆಗುತ್ತದೆ ಕಳೆದ ವರ್ಷ ದೀಪಾವಳಿಯ ಸಮಯದಲ್ಲಿ ಭಾರತದ ಜನರು ಚೀನಾದ ಲೈಟ್ಗಳನ್ನು ಖರೀದಿ ಮಾಡದೇ ಇದ್ದಿದ್ದರಿಂದ ಚೀನಾದ ಶೇಕಡಾ ಇಪ್ಪತ್ತೂರಷ್ಟು ವಸ್ತುಗಳು ನಾಶವಾಗಿ ಹೋಯಿತು ಇಷ್ಟಕ್ಕೆ ಚೀನಾ ಕಂಗಾಲಾಗಿ ಹೋಯಿತು ಭಾರತೀಯರೇ ನಮ್ಮ ದೇಶದ ತುಂಬ ಈ ವಿಷಯವನ್ನು ಅರಡಿ ಕನಿಷ್ಠ ಐದುನೂರು ಸ್ನೇಹಿತರಿಗೆ ಈ ವಿಡಿಯೋವನ್ನು